ಇನ್ನು ಈ ಗ್ಯಾಪಲ್ಲಿ ರಾಜಕೀಯ ಭವಿಷ್ಯ ಹೇಳುವಂಥ ಪ್ರಸಿದ್ಧ ಸ್ವಾಮಿಗಳು ಕೋಡಿ ಮಠದ ಶಿವಾನಂದ ಶಿವೋಗಿಸು ರಾಜೇಂದ್ರ ಸ್ವಾಮಿಗಳು ಹೇಳಿದ್ದಾರೆ, ರಾಜ್ಯ ಹಾಗೂ ರಾಷ್ಟ್ರ ರಾಜಕೀಯದಲ್ಲಿ ಅಸ್ಥಿರತೆ ಕಾಡಲಿದೆ ಅಂತ ಹುಬ್ಳಿಲಿ ಹೇಳಿದ್ದಾರೆ. ರಾಜ್ಯ ಹಾಗೂ ರಾಷ್ಟ್ರ ಎರಡರಲ್ಲೂ ಮುಂದೆ ಅಸ್ಥಿರತೆ ಉಂಟಾಗಲಿದೆ, ಯುಗಾದಿ ಹಬ್ಬದವರೆಗೂ ಸಮಯ ಇದೆ, ಅದಾದ ಬಳಿಕ ಏನಾಗುತ್ತೋ ಕಾದ್ ನೋಡಿ ಅಂತ ಹೇಳಿದ್ದಾರೆ. ಮನುಷ್ಯ ಮಾಡಿದ ತಪ್ಪುಗಳನ್ನು ದೇವರು ಕ್ಷಮಿಸುತ್ತಾನೆ, ಆದರೆ ಮನುಷ್ಯ ಮಾಡಿದ ಪಾಪಕರ್ಮಗಳನ್ನು ಕ್ಷಮಿಸೋದಿಲ್ಲ. ಮನುಷ್ಯನ ಪಾಪಕರ್ಮಗಳೇ ಇಂಥ ಸ್ಥಿತಿ ಪರಿಸ್ಥಿತಿ ಕಾರಣ. ಮನುಷ್ಯನ ಕರ್ಮ ಬಾಧೆಗಳು ಹೆಚ್ಚಾದಾಗ ಇಂಥ ಪರಿಸ್ಥಿತಿಯನ್ನು ಸಾಮೂಹಿಕವಾಗಿ ಅನುಭವಿಸಬೇಕಾಗ್ತದೆ. ಶ್ರಾವಣ ಮಾಸದ ಮಧ್ಯಭಾಗದಲ್ಲಿ ಮಳೆಯಾಗಿದೆ, ಅಮಾವಾಸ್ಯ ಕಳೆದ ನಂತರ ಇನ್ನೂ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಕರ್ನಾಟಕದಲ್ಲಿ ಮಳೆ ಮುನ್ಸೂಚನೆ ಕೋಡಿ ಮಠದ ಶ್ರೀಗಳು ನೀಡಿದ್ದಾರೆ. ಅದೇ ಇದೇ ಕೋಡಿ ಮಠದ ಶ್ರೀಗಳು 2019ಕ್ಕೂ ಮುಂಚೆ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅಧಿಕಾರಕ್ಕೆ ಬರಲ್ಲ ಅಂತ ಒಂದಷ್ಟು ಕಡೆಗೆ ಹೇಳಿದರು, ಸುಳ್ಳಾಗಿತ್ತು ಅವ್ರದ್ದು. ಹಾಗಾಗಿ ಕೋಡಿ ಮಠದ ಶ್ರೀಗಳು ಹೇಳಿರುವ ಎಲ್ಲ ವಿಚಾರವೂ ಸತ್ಯವಾಗಿಲ್ಲ, ಕೆಲವೊಂದು ಸುಳ್ಳು ಕೂಡ ಆಗಿದೆ. ಹಾಗಾಗಿ ಮುಂದೆ ಅಸ್ಥಿರ ಸರ್ಕಾರ, ರಾಜ್ಯ ಕೇಂದ್ರ ಅಂತ ಹೇಳಿದ್ದಾರೆ, ನೋಡಬೇಕು. ಬಟ್ ನಾನಾಗಲೇ ಹೇಳಿದೆ, ಇವರು ಹಿಂದೆ ಹೇಳಿದಂಥ ಕೆಲವು ಸತ್ಯ ಆಗಿದೆ, ಕೆಲವು ಸುಳ್ಳು ಆಗಿದೆ, ಅದು ನಿಮ್ಮ ಗಮನದಲ್ಲಿ ಇರಲಿ.